ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಇಲ್ಲಿಯವರೆಗೆ ಸನಿಹದ ವೈಮಾನಿಕ ಪರೀಕ್ಷಾ ಕೇಂದ್ರದಲ್ಲಿ ನಡೆಸಿದ ದೇಶದ ಮೊದಲ ಸ್ವಾಯುಕ್ತ ಮಾನವರಹಿತ ವಿಮಾನದ ಹಾರಾಟ ಶುಕ್ರವಾರ ಯಶಸ್ವಿಯಾಗಿ ನಡೆದಿದೆ ಹೌದು ಬೆಳಗ್ಗೆ ಆರು ಹದಿನೈದಕ್ಕೆ ಆರಂಭವಾದ ಈ ವಿಶಿಷ್ಟ ಪರೀಕ್ಷೆ ಹದಿನೈದು ನಿಮಿಷಗಳ ಕಾಲ ಜರುಗಿದೆ ದೊಡ್ಡ ಪ್ರಮಾಣದ ಚಾಲಕರಹಿತ ವಿಮಾನ ಹಾರಾಟದತ್ತ ಪ್ರಥಮ ಹೆಜ್ಜೆಯಾದ ಈ ವಿಮಾನ ಹಾರಾಟ ಪರೀಕ್ಷೆಯಿಂದ ದೇಶವು ಚಾಲಕರಹಿತ ವಿಮಾನ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ಪ್ರಥಮ ಯಶಸ್ವಿ ಹೆಜ್ಜೆಯನ್ನ ಎರೆಸಿದಂತಾಗಿದೆ ಇದಕ್ಕೆ ಮುನ್ನ ಗುರುವಾರ ರನ್ವೇಯಲ್ಲಿ ವಿಮಾನವನ್ನ ಪೂರ್ಣ ಪ್ರಮಾಣದ ಪ್ರಯೋಗಕ್ಕೆ ಒಳಪಡಿಸಲಾಗಿತ್ತು ಶುಕ್ರವಾರ ಬೆಳಗ್ಗೆ ಮೂರು ಕಿಲೋಮೀಟರ್ ಉದ್ದದ ರನ್ವೇಯಲ್ಲಿ ಪೈಲಟ್ ಇಲ್ಲದೆ ಹಾರಿದ ವಿಮಾನ ಸರಾಗವಾಗಿ ಸತತ ಐದು ನಿಮಿಷಗಳ ಕಾಲ ಹಾರಾಟವನ್ನ ನಡೆಸಿದೆ ರನ್ವೇನಿಂದ ಹೊರಟ ವಿಮಾನ ವಿವಿಧ ದಿಕ್ಕುಗಳಲ್ಲಿ ಚಾಲನೆ ಹಾರಾಟ ಮತ್ತು ಇಳಿಯುವಿಕೆಯಲ್ಲೂ ಕೂಡ ನಿಖರತೆಯನ್ನ ತೋರಿಸಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾದ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮ ನಿರ್ಭರ ಪ್ರಯತ್ನಕ್ಕೆ ಈ ಪರೀಕ್ಷೆ ಪೂರಕವಾಗಿದೆ ಮೊದಲ ಹಂತದಲ್ಲಿ ಹದಿನೈದು ನಿಮಿಷ ಆನಂತರ ಮೂವತ್ತು ಬಳಿಕ ಸತತ ಇಪ್ಪತ್ನಾಲ್ಕು ತಾಸು ಹಾರುವ ಕ್ಷಮತೆಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಆ ನಂತರದ ಹಂತದಲ್ಲಿ ವಿಮಾನದ ಗಾತ್ರವನ್ನ ಹೆಚ್ಚಿಸಲಾಗುತ್ತಂತೆ ಇದೇ ಕೇಂದ್ರದಲ್ಲಿ ರುಸ್ತೋಮ್ ಒನ್ ಮತ್ತು ರುಸ್ತೂಮ್ ಟು ಚಾಲಕ ವಿಮಾನ ಹಾರಾಟಗಳು ಯಶಸ್ವಿಯಾಗಿದ್ವು ಈ ತಂತ್ರಜ್ಞಾನವನ್ನ ಡಿಆರ್ಡಿಒದ ಅಂಗಸಂಸ್ಥೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿ ಪಡಿಸಿದೆ ಚಾಲಕರಹಿತ ವಿಮಾನ ಯಶಸ್ವಿಯಾಗಿ ಹಾರಾಡಿ ಮರಳುತ್ತಾ ಇದ್ದಂತೆ ಎಟಿಆರ್ ಸಿಬ್ಬಂದಿ ಮತ್ತು ತಾಂತ್ರಿಕ ಸಿಬ್ಬಂದಿ ಹರ್ಷದಿಂದ ಕುಣಿದು ಕುಪ್ಪಳಿಸಿದ್ದಾರೆ ಹಾಗೆ ಪರಸ್ಪರ ಸಿಹಿಯನ್ನ ಹಂಚಿಕೊಂಡು ಸಂಭ್ರಮ ಪಟ್ಟಿದ್ದಾರೆ ಪ್ರಯೋಗ ಯಶಸ್ವಿ ಆಗ್ತಾ ಇದ್ದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ತಂತ್ರಜ್ಞರನ್ನ ಅಭಿನಂದಿಸಿದ್ದಾರೆ ಚಾಲಕರಹಿತ ವಿಮಾನ ಅಭಿವೃದ್ಧಿಗೆ ಇದು ದಾರಿ ಮಾಡಿಕೊಟ್ಟಿದೆ ಅತ್ಯಂತ ಕಠಿಣ ಮಿಲಿಟರಿ ಪರಿಸ್ಥಿತಿಗಳಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಡಿಆರ್ಡಿಒ ಚೇರ್ಮನ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಕೂಡ ತಂತ್ರಜ್ಞಾನದ ಯೋಜನೆಯ ರೂಪಿಸುವಿಕೆ ಅಭಿವೃದ್ಧಿ ಮತ್ತು ಪ್ರಯೋಗದಲ್ಲಿ ಭಾಗಿಯಾದ ಸಿಬ್ಬಂದಿಯನ್ನ ಹಾಡಿ ಹೊಗಳಿ ಅಭಿನಂದಿಸಿದ್ದಾರೆ